ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಆ ಮೀಸೆ, ಆ ಗಡ್ಡ, ಆ ಮುಖ, ಅಯ್ಯೋ ನೆನ್ಸ್ಕೊಂಡ್ರೆ ಜ್ವರ ಬರುತ್ತೆ. ಅದಕ್ಕೆ ಮಾ, ಹೆಣ್ಣು ಮಕ್ಳು ಯಾವಾಗಲೂ ಹದ್ದು ಬಸ್ ನಲ್ಲಿ ಇರ್ಬೇಕು ಅನ್ನೋದು. ಹಾ ಅಪ್ಪ, ಇನ್ಮೇಲೆ ನಾನು ಒಂಟಿಯಾಗಿ ಎಲ್ಲೂ ಹೋಗಲ್ಲಪ್ಪ. ಹೋಗ್ಕೂಡ್ದು. ಓಹೋ, ಏನ್ ಚಿಕ್ಕ ಜೋಡಿದಾರರು, ಜೋಡಿದಾರ ಹೆಣ್ಣು ನೋಡಕ್ ಹೋಗಿದ್ರು, ಯಾವ್ದಾದ್ರು ಗರಡಿ ಮನೆಗೆ ನುಗ್ಗಿದ್ರು. ಸರ್ ಸರ್, ಅದೊಂದ್ ದೊಡ್ಡ ಕತೆ ಸರ್. ಹೆಣ್ಣು ನೋಡೋದಕ್ ಒಬ್ಬಂಟಿಗೆ ನಾಗ ಯಾಕೆ ಹೋಗೋದು ಅಂತ ಹಾಗೆ ಬೆಟ್ಟದ ಕಡೆ ಸುತ್ತಾಡ್ಕೊಂಬರೋಣ ಅಂತ ಹೋದೆ ಸರ್. ಪಾಪಿ ದೊಡ್ಡ ಕೇಳಿ ಅವನು ಯಾವನು ಸರ್. ಪಾಪ ಯಾವ್ದೋ ಪಾಪದ ಹೆಣ್ಣು ಮಗಳನ್ನ ಅಡ್ಡಗಟ್ಟಿ ಅವಳು ಮೈ ಮೇಲಿದ್ದು ಒಡವೆ ಕಳ್ಚ್ಕೊಂಡ್ಬಿಟ್ಟ ಸರ್. ಆ ಹುಡುಗಿ ಮೇಲೆ ಕೋಣ ನುಗ್ಗದ ನುಗ್ಗದ, ನಾನು ರಾಮಬಾಣ ನುಗ್ಗದ ನುಗ್ಗದೆ. ಅವನ್ ದುರ ದುರ ಅಂತ ಕೆಕ್ಕರ್ಸ್ಕೊಂಡು ನೋಡ್ದ, ನಾನು ಅಂತ ಬಿಟ್ಟೆ. ಅವನು ಕಪಿ ಮುಷ್ಟಿ ಹಿಡಿದು ಡೂಮ್ ಡೂಮ್ ಅಂತ ಬೆನ್ನಿನ ಮೇಲೆ ಗುದ್ದ. ಸುಮ್ಮನೆ ಬಿಟ್ನ ನಾನು, ಏಕಲಾಂಗ್ ಏಕಲಾಂಗ್ ಹಾಕಿದೆ. ಠಕ ಠಕ ಅಂತ ನಾಲ್ಕು ಬಿಟ್ಟೆ, ಕಕ್ಬಿಟ್ಟ ಸರ್. ಒಡವೆ ನೋಡಿ ಸರ್, ನೋಡಿ ಸರ್ ಒಡವೆ. ಅಪ್ಪ, ಹೆಣ್ಣು ಮಕ್ಕಳ ಒಡವೆನ ಹಾಗಿಟ್ಕೋಬಾರ್ದಪ್ಪ, ಈ ನಮ್ ಚಂದ್ರನ್ ಕೊಟ್ಬಿಡಪ್ಪ. ಆಗ್ಲಿ ಸರ್, ತಗೊಳ್ಳಿ ಮೇಡಮ್. ನನಗೇನು ಬೇಡಪ್ಪ. ಇರ್ಲಿ ತಗೊಳ್ಳಿ ಮೇಡಮ್, ಬೇಡ ಬೇಡ ಅಂತ. ಚಿಕ್ಕ ಜೋಡಿದಾರ್ರೆ, ನಾನ್ ನಿಜ ಹೇಳ್ತೀನಿ, ಈ ಒಡವೆ ಈ ನಮ್ ಚಂದ್ರಂದೇ. ಆ ಪಟ್ಟಿಂಗನ ಕೈ ಸಿಕ್ಕಿ ಬಿದ್ದೊಳಗೆ ಈ ನಮ್ ಚಂದ್ರ. ಅಯ್ಯೋ, ಇವ್ರೇನೆ ತಾವೇನೆ? ಹೋಲಿ ಬಿಡಿ, ನನ್ನ ಶ್ರಮ ಸಾರ್ಥಕವಾಯ್ತು. ಅಯ್ಯಯ್ಯೋ, ಮೈನೆಲ್ಲ ತರದು ಬಿಟ್ಟ ಪಾಪಿ, ಎಂಥ ಕಬ್ಬಿಣದ ಮೈ ಸಾರ ಒಂದು. ಸಾರ್, ನನಗೊಂದು ಉಪಕಾರ ಮಾಡ್ತೀರಾ? ಹೇಳಪ್ಪ, ಒಂದಲ್ಲದಿದ್ರೆ ನೂರು ಮಾಡ್ತೀನಪ್ಪ. ನನಗೊಂದಿಷ್ಟು ಬಿಸಿನೀರು, ಒಂದ್ ತುಂಡ ಬಟ್ಟೆ ಕೊಟ್ರೆ ಮೈಗೆ ಒತ್ತಡ ಕೊಟ್ಕೊಳ್ತೀನಿ ಸರ್. ಬಿಸಿನೀರು ಒತ್ತಡ ನೀನಿಟ್ಕೊಳ್ಳೋದೆ? ಹೋಗ ಮಚ್ಚಂದ್ರ, ನೀನೇ ಸ್ವಲ್ಪ ಬಿಸಿನೀರು ಒತ್ತಡ ಕೊಡಮ್ಮ. ಆಗ್ಲಪ್ಪ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್, ಒತ್ತಡ ಕೊಟ್ಕೊಳ್ಳಿ ಸರ್. ಹೋಗ್ತೀರಿ ಸರ್? ಹುಡುಗ ಒಳ್ಳೆ ಹುಡುಗ, ಒಳ್ಳೆ ಹುಡುಗ.